ಸ್ನೇಹಿತರೆ ನಮಸ್ಕಾರ. ಭಾರತ ದೇಶವು ಜಾತಿಗಳ ಗುಚ್ಛ. ಇಲ್ಲಿ ಸಾಮಾಜಿಕ ನ್ಯಾಯವೆಂಬುದು ಮಹತ್ವದ ವಿಚಾರ. ಹೀಗಾಗಿ ಚುನಾವಣೆ ಬಂದಾಗ ಯಾವ ಸಮುದಾಯಗಳಿಗೆ ಯಾವ ಪಕ್ಷ ಎಷ್ಟು ಪ್ರಾತಿನಿಧ್ಯವನ್ನು ನೀಡಿವೆ ಎಂಬುದು ಕೂಡ ಮುಖ್ಯವಾಗುತ್ತೆ. ದೇಶದ ಜನಸಂಖ್ಯೆಯ ಶೇಕಡ 14%ರಷ್ಟಿರುವಂತಹ ಮುಸ್ಲಿಮರ ಮತಗಳೇ ಬೇಡ ಎನ್ನುವ ಸಿದ್ಧಾಂತವನ್ನು ಪ್ರತಿಪಾದಿಸುವವರನ್ನು ಹೊಂದಿರುವಂತಹ ಪಕ್ಷ BJP. ಇದೊಂದು ರೀತಿ 100 ಜನರಲ್ಲಿ 20 ಜನರನ್ನು ವೈರಿಗಳೆಂದು ಬಿಂಬಿಸಿ ಉಳಿದವರ ಹಿತ ಕಾಯುವ ಬೂಟಾಡಿಕೆಯನ್ನಾಡಿ ಮತಗಳಿಸುವ ಚಾಣಾಕ್ಷತೆ. ಆದರೆ ಮುಸ್ಲಿಮರಲ್ಲೂ ವಿವಿಧ ಜಾತಿಗಳು ಇರುವುದು ಭಾರತದ ವೈಶಿಷ್ಟ್ಯ. ಇಲ್ಲಿ ಧರ್ಮವೆಂಬುದು ಕಪ್ಪು ಬಿಳುಪಿನ ಸಂಗತಿಯಂತೂ ಅಲ್ಲ. ಹಿಂದೂ ನಾವೆಲ್ಲ ಒಂದು ಎಂದು BJP ಹೇಳುತ್ತಾ ಬಂದಿದ್ದರು. ಹಿಂದೂ ಎನಿಸುವ ಸಮುದಾಯದೊಳಗೆ ಇರುವಂತಹ ಜಾತಿಗಳ ಪ್ರಾತಿನಿಧ್ಯದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಎಂಬುದು ಆ ಪಕ್ಷದ ಸಾಮಾಜಿಕ ನ್ಯಾಯವನ್ನು ಸೂಚಿಸುತ್ತೆ. ದೇಶದ ಜನಸಂಖ್ಯೆಯಲ್ಲಿ ಶೇಕಡ 25%ರಷ್ಟು ಪರಿಶಿಷ್ಟ ಸಮುದಾಯಗಳಿವೆ ಎಂಬುದನ್ನು ಮರೆಯಬಾರದು. ಕರ್ನಾಟಕದಲ್ಲಿ ಶೇಕಡ 24%ರಷ್ಟು ಪರಿಶಿಷ್ಟರಿದ್ದಾರೆ ಎಂಬುದನ್ನು ಆಧರಿಸಿಯೇ SC SP TSP ಕಾಯ್ದೆಯನ್ನು ಮಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಮೀಸಲಿಡಬೇಕೆಂಬ ಹೆಜ್ಜೆಯನ್ನು ಕಾಂಗ್ರೆಸ್ ಸರ್ಕಾರ ಇಟ್ಟಿತ್ತು. ಆದರೆ ಹಣ ಸರಿಯಾಗಿ ಸದುಪಯೋಗವಾಯಿತು ಎಂಬುದು ಮತ್ತೊಂದು ಚರ್ಚೆಯಾದಿತ್ತು. ಇರಲಿ, ಸದ್ಯಕ್ಕೆ ಚುನಾವಣೆಯ ವಿಚಾರಕ್ಕೆ ಬರೋಣ. ನಾವು ಸಾಮಾಜಿಕ ನ್ಯಾಯಕ್ಕೆ ಬದ್ಧ ಎನ್ನುವ ಕಾಂಗ್ರೆಸ್ ಪಕ್ಷವು ವಿವಿಧ ಜಾತಿ ಸಮುದಾಯಗಳಿಗೆ ಎಷ್ಟು ಟಿಕೆಟ್ ನೀಡಿದೆ ಎಂಬುದು ಕೂಡ ಚರ್ಚೆ ವಿಷಯವಾಗುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಂವಿಧಾನದತ್ತವಾಗಿ ಮೀಸಲು ಸೌಲಭ್ಯವಿದೆ. ಅಂದರೆ ಜಾತಿಯ ಅಸ್ಪೃಶ್ಯತೆಯನ್ನು ಉಂಡಂತಹ ಸಮುದಾಯಗಳಿಗೆ ಸ್ಪರ್ಧಿಸುವ ಶಕ್ತಿಯನ್ನು ಸಂವಿಧಾನ ಮುಖೇನವೇ ನೀಡಲಾಗಿದೆ. ಆದರೆ ಪರಿಶಿಷ್ಟ ಪಟ್ಟಿಯೊಳಗೆ ಕಾಲಾನುಕ್ರಮೇಣ ಸೇರಿಸಲ್ಪಟ್ಟಂತಹ ಸ್ಪೃಶ್ಯ ಮತ್ತು ಫ್ಯೂಡಲ್ ಗುಣಗಳಂತಹ ಸಮುದಾಯಗಳ ಅಭ್ಯರ್ಥಿಗಳೇ ಮೇಲುಗೈ ಸಾಧಿಸುತ್ತಾ ಬಂದಿರುವುದು ಸಾಮಾಜಿಕ ನ್ಯಾಯದ ಅಣಕವಹುದು. ಆದರೆ ಸಂವಿಧಾನ ನೀಡಿರುವಂತಹ ಈ ಸ್ಥಾನಮಾನದ ಕಾರಣಕ್ಕೆ ಬಾಬಾ ಸಾಹೇಬರಿಗೆ ಇತ್ತೀಚಿನ ವರ್ಷಗಳಲ್ಲಿ ಪರಿಶಿಷ್ಟರಲ್ಲಿನ ಎಲ್ಲ ಜಾತಿಗಳ ಪ್ರಜ್ಞಾವಂತರು ಕೃತಜ್ಞರಾಗಿರುವುದನ್ನು ನಾವು ಗಮನಿಸದೇ ಇದ್ದರೆ ಮನಸ್ಸಾಕ್ಷ್ಯ ವಿರುದ್ಧವಾದ ಮಾತಾಗುತ್ತೆ. ಗಂಭೀರವಾಗಿ ನೋಡಿದರೆ ಆಳದಲ್ಲಿ ತಾವು ಸ್ಪೃಶ್ಯರು ಹಾಗೂ ಫ್ಯೂಡಲ್ ಮನೋಭಾವದವರು ಎಂಬುದು ಜೀವಂತವಾಗಿರುವುದನ್ನು ಈ ದೃಷ್ಟಿಯಲ್ಲಿ ಚುನಾವಣೆಯಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಕರ್ನಾಟಕದಲ್ಲಿರುವ ಪ್ರಮುಖ 3 ಪಕ್ಷಗಳು ಎಷ್ಟು ಆದ್ಯತೆ ನೀಡಿವೆ ಎಂಬುದನ್ನು ನಾವು ಗಂಭೀರವಾಗಿ ನೋಡಬೇಕಾಗುತ್ತೆ. JDS ಮತ್ತು BJP ಮೈತ್ರಿಯನ್ನು ಮಾಡಿಕೊಂಡಿವೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 25ರಲ್ಲಿ ಕಳೆದ ಚುನಾವಣೆಯಲ್ಲಿ BJP ಗೆದ್ದಿತ್ತು. 1ರಲ್ಲಿ ಪಕ್ಷೇತರ ಅಭ್ಯರ್ಥಿ, 1ರಲ್ಲಿ ಕಾಂಗ್ರೆಸ್ ಮತ್ತು 1ರಲ್ಲಿ JDS ಗೆದ್ದಿದ್ವು. ಈಗ ಪಕ್ಷೇತರ ಅಭ್ಯರ್ಥಿ BJP ಸೇರಿದ್ದಾರೆ. JDS ಕೂಡ ಅಧಿಕೃತವಾಗಿ BJPಯ ಭಾಗವಾಗಿದೆ. ಒಟ್ಟು 27 ಕ್ಷೇತ್ರಗಳು ಈಗ BJPಯ ಕೈಯಲ್ಲಿವೆ. ಆ ಚುನಾವಣೆಯ ಸಂದರ್ಭದಲ್ಲಿ ಏನೆಲ್ಲ ಆಯಿತು, ಮಾಧ್ಯಮಗಳಿಂದ ಸಮೂಹ ಸುನ್ನಿ ಹೇಗೆ ಸೃಷ್ಟಿಯಾಯಿತು ಎಂಬುದು ಗೊತ್ತೇ ಇದೆ. ಆದರೆ ಈಗ ಬಹುತೇಕ ಜನರು ಮಾಧ್ಯಮಗಳನ್ನು ಅನುಮಾನಿಸುವುದು ಹೆಚ್ಚಾಗಿದೆ. ಹೀಗಾಗಿ ಈ ಬಾರಿಯ ಚುನಾವಣೆ ಕೊಂಚ ನೈಜ ಸಮಸ್ಯೆಗಳ ಆಧಾರದಲ್ಲಿ ನಡೆಯುತ್ತಿರುವಂತೆ ಕಾಣುತ್ತೆ. ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಜನರು ಕೇಳಲಾರಂಭಿಸಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಾದರೆ ಒಂದಿಷ್ಟು ಸಣ್ಣ ಪುಟ್ಟ ಜಾತಿಗಳಿಗೆ ಪ್ರಾತಿನಿಧ್ಯ ಸಿಗಬಹುದಾದರೂ ಲೋಕಸಭಾ ಚುನಾವಣೆಯಲ್ಲಿ ಬಲಾಢ್ಯ ಸಮುದಾಯಗಳ ನಡುವೆಯೇ ಹೆಚ್ಚಿನ ಸೀಟುಗಳು ಹಂಚಿಕೆಯಾಗುವುದು ಸಾಮಾನ್ಯ. 28 ಲೋಕಸಭಾ ಕ್ಷೇತ್ರಗಳಲ್ಲಿ 5 ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಗಳಿವೆ. 2 ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರಗಳು ರಾಜ್ಯದಲ್ಲಿವೆ. ಲಿಂಗಾಯತ, ಒಕ್ಕಲಿಗ, ಮುಸ್ಲಿಂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸಮುದಾಯಗಳನ್ನು ಬಿಟ್ಟರೆ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದುಳಿದ ವರ್ಗವಿದೆ. OBC ಪಟ್ಟಿಯಲ್ಲಿ ಒಕ್ಕಲಿಗರು, ಮುಸ್ಲಿಮರು, ಲಿಂಗಾಯತರು ಬಂದರೂ ಕೂಡ ಅವುಗಳ ಪ್ರಾಬಲ್ಯ ಮತ್ತು ಸ್ಥಾನಗಳ ಹಂಚಿಕೆ ಪ್ರತ್ಯೇಕವಾಗಿಯೇ ಚರ್ಚೆಯಾಗುತ್ತೆ. ರಾಜ್ಯದಲ್ಲಿ ಟಿಕೆಟ್ ಹಂಚಿಕೆಯನ್ನು ನೋಡಿದರೆ BJP JDS ಮೈತ್ರಿಗೆ ಹೋಲಿಕೆ ಮಾಡಿದರೆ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಿನ ಮಟ್ಟದ ಸಾಮಾಜಿಕ ನ್ಯಾಯ ಪಾಲನೆಯಾಗಿರುವುದು ಸ್ಪಷ್ಟವಾಗಿ ಕಾಣುತ್ತೆ. ಜಾತಿಗಣತಿಯ ವರದಿ ಬಿಡುಗಡೆಯಾಗಿದ್ದರೆ ರಾಜ್ಯದಲ್ಲಿ ಯಾವ ಸಮುದಾಯ ಎಷ್ಟಿದೆ ಎಂಬುದು ಸ್ಪಷ್ಟ ಚಿತ್ರಣ ಸಿಗುತ್ತಿತ್ತು. ಸದ್ಯದ ಅಂದಾಜಿನ ಪ್ರಕಾರ SC ST ಸೇರಿ 24%, ಮುಸ್ಲಿಂ ಸಮುದಾಯ 13-14%, ಒಕ್ಕಲಿಗರು 12%, ಲಿಂಗಾಯತರು ಸುಮಾರು 15-17%, ಕುರುಬರು 7%, ಕ್ರಿಶ್ಚಿಯನ್ನರು 3%, ಇತರೆ ಹಿಂದುಳಿದ ವರ್ಗಗಳು ಸುಮಾರು 21% ಇದ್ದಾರೆ ಎಂದು ಅಂದಾಜಿಸಲಾಗಿದೆ. ಆದರೆ ಇದು ಅಂತಿಮವಾದಂತಹ ಅಂಕಿಅಂಶವಲ್ಲ. ಬೇರೆ ಬೇರೆ ಅಂಕಿಅಂಶಗಳು ಬೇರೆ ಬೇರೆ ಜಾತಿಯ ಪ್ರಮಾಣವನ್ನು ಹೇಳುವುದನ್ನು ನಾವು ಕಾಣ್ತೀವಿ. ಈ ಚುನಾವಣೆಯಲ್ಲಿ BJP ಪಕ್ಷ ಲಿಂಗಾಯತರಿಗೆ 9 ಸೀಟು, ಒಕ್ಕಲಿಗರಿಗೆ 4 ಸೀಟು, ಬ್ರಾಹ್ಮಣರಿಗೆ 3 ಸೀಟು, ಪರಿಶಿಷ್ಟ ಜಾತಿಯವರಿಗೆ 4 ಸೀಟು, ಪರಿಶಿಷ್ಟ ಪಂಗಡದವರಿಗೆ 2 ಸೀಟುಗಳನ್ನು ನೀಡಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಮುಸ್ಲಿಂ ಸಮುದಾಯಕ್ಕೆ ಒಂದೇ ಒಂದು ಸೀಟು ಕೂಡ BJP ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷವು ಲಿಂಗಾಯತರಿಗೆ 5 ಟಿಕೆಟ್ ನೀಡಿದೆ, ಒಕ್ಕಲಿಗರಿಗೆ 8,
ಹಿಂದುಳಿದ ವರ್ಗಗಳಿಗೆ 6 ಟಿಕೆಟ್, ಮುಸ್ಲಿಂ ಸಮುದಾಯಕ್ಕೆ 1, ಪರಿಶಿಷ್ಟ ಜಾತಿಯವರಿಗೆ 5 ಟಿಕೆಟ್, ಪರಿಶಿಷ್ಟ ಪಂಗಡದವರಿಗೆ 3 ಸೀಟುಗಳನ್ನು ನೀಡಿರುವುದನ್ನು ನಾವು ಕಾಣ್ತೇವೆ. ಬ್ರಾಹ್ಮಣ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟನ್ನು ನೀಡಿಲ್ಲ. ಬಿಜೆಪಿ ಮೈತ್ರಿ ಪಕ್ಷವಾಗಿರುವಂತಹ JDSಗೆ 3 ಕ್ಷೇತ್ರಗಳನ್ನು ಬಿಜೆಪಿ ಬಿಟ್ಟುಕೊಟ್ಟಿದೆ. ಬಿಟ್ಟುಕೊಟ್ಟ ಕ್ಷೇತ್ರಗಳಲ್ಲಿ 1 ಮೀಸಲು ಕ್ಷೇತ್ರವಾಗಿರುವುದರಿಂದ ಒಬ್ಬರು JDS ಅಭ್ಯರ್ಥಿ ಪರಿಶಿಷ್ಟ ಜಾತಿಗೆ ಸೇರಿದ್ದಾರೆ. ಇನ್ನುಳಿದಂತೆ 2 ಕ್ಷೇತ್ರಗಳಲ್ಲಿ ಒಕ್ಕಲಿಗರೇ ಸ್ಪರ್ಧಿಸಿದ್ದಾರೆ. ವಿಶೇಷವಾಗಿ 2 ಕ್ಷೇತ್ರ ಕೂಡ ದೇವೇಗೌಡರ ಕುಟುಂಬದ ಪಾಲಾಗಿವೆ. ಕ್ಷೇತ್ರವಾರು ಜಾತಿ ಅಭ್ಯರ್ಥಿಗಳನ್ನು ನೋಡುವುದಾದರೆ ವೀರಶೈವ ಲಿಂಗಾಯತರು ಹೀಗಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳನ್ನು ಮೊದಲು ನೋಡೋಣ. ಬೆಳಗಾವಿ ಜಗದೀಶ್ ಶೆಟ್ಟರ್, ಹಾವೇರಿ ಬಸವರಾಜ ಬೊಮ್ಮಾಯಿ, ಬಾಗಲಕೋಟೆ PC ಗದ್ದಿಗೌಡರ್, ಬೀದರ್ ಭಗವಂತ ಖೂಬ, ಶಿವಮೊಗ್ಗ BY ವಿಜಯೇಂದ್ರ, ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರ, ತುಮಕೂರು ವಿ ಸೋಮಣ್ಣ, ಕೊಪ್ಪಳ ಬಸವರಾಜ ಕ್ಯಾವಟರ್, ಚಿಕ್ಕೋಡಿ ಅಣ್ಣಸಾಹೇಬ್ ಜೊಲ್ಲೆ. ಕಾಂಗ್ರೆಸ್ನ ಲಿಂಗಾಯತ ವೀರಶೈವ ಅಭ್ಯರ್ಥಿಗಳ ವಿಚಾರಕ್ಕೆ ಬರೋದಾದರೆ ಬೆಳಗಾವಿ ಮೃಣಾಲ್ ಹೆಬ್ಬಾಳ್ಕರ್, ಹಾವೇರಿ ಆನಂದಗಡ್ಡದೇವರ ಮಠ, ಬಾಗಲಕೋಟೆ ಸಂಯುಕ್ತ ಪಾಟೀಲ್, ಬೀದರ್ ಸಾಗರ್ ಖಂಡ್ರೆ, ದಾವಣಗೆರೆ ಪ್ರಭಾ ಮಲ್ಲಿಕಾರ್ಜುನ್. ಅಂದರೆ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ BJPಯಲ್ಲಿರುವಂತಹ ಲಿಂಗಾಯತ ವೀರಶೈವ ಅಭ್ಯರ್ಥಿಗಳು ಮುಖಾಮುಖಿ ಆಗ್ತಾ ಇದ್ದಾರೆ. ಒಕ್ಕಲಿಗ ಅಭ್ಯರ್ಥಿಗಳ ಪಟ್ಟಿಗೆ ಬರೋದಾದರೆ BJPಯಿಂದ ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ CN ಮಂಜುನಾಥ್, ಬೆಂಗಳೂರು ಉತ್ತರದಿಂದ ಶೋಭಾ ಕರಂದ್ಲಾಜೆ, ಚಿಕ್ಕಬಳ್ಳಾಪುರ ಕೆ ಸುಧಾಕರ್, ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟ ಕಣದಲ್ಲಿದ್ದಾರೆ. JDSದಿಂದ ಮಂಡ್ಯದಲ್ಲಿ HD ಕುಮಾರಸ್ವಾಮಿ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸಿದ್ದಾರೆ. ಅಂದರೆ ಮೈತ್ರಿ ಪಕ್ಷಗಳಿಂದ 6 ಮಂದಿ ಒಕ್ಕಲಿಗರು ಕಣದಲ್ಲಿದ್ದಾರೆ. ಕಾಂಗ್ರೆಸ್ನ ಒಕ್ಕಲಿಗ ಅಭ್ಯರ್ಥಿಗಳ ವಿವರ ಹೀಗಿದೆ. ಹಾಸನ ಶ್ರೇಯಸ್ ಪಟೇಲ್, ಮಂಡ್ಯ ವೆಂಕಟರಮಣೇಗೌಡ ಅಂದರೆ ಸ್ಟಾರ್ ಚಂದ್ರು, ಮೈಸೂರು M ಲಕ್ಷ್ಮಣ್, ಬೆಂಗಳೂರು ಗ್ರಾಮಾಂತರ DK ಸುರೇಶ್, ಬೆಂಗಳೂರು ಉತ್ತರ MV ರಾಜೀವಗೌಡ, ತುಮಕೂರು ಮುದ್ದನ್ಮೇಗೌಡ, ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಜಯಪ್ರಕಾಶ್ ಹೆಗ್ಡೆ, ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯರೆಡ್ಡಿ. ಒಟ್ಟು 4 ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳಿಗೂ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ಒಕ್ಕಲಿಗ ಅಭ್ಯರ್ಥಿಗಳ ನಡುವೆ ಸ್ಪರ್ಧೆ ನಡೀತಾ ಇದೆ. ಬಹಳ ಕುತೂಹಲಕಾರಿ ಎಂದರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಯಾವ ಪಕ್ಷ ಎಷ್ಟು ಟಿಕೆಟ್ ಹಿಡಿದೆ ಎಂಬುದು. BJPಯಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಯದುವೀರ್ ಒಡೆಯರ್, ಉಡುಪಿ ಚಿಕ್ಕಮಗಳೂರು ಕೋಟ ಶ್ರೀನಿವಾಸ್ ಪೂಜಾರಿ, ಬೆಂಗಳೂರು ಕೇಂದ್ರದಿಂದ PC ಮೋಹನ್ ಕಣದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷವು ಹೆಚ್ಚಿನ OBCಗಳಿಗೆ ಟಿಕೆಟನ್ನು ನೀಡಿದೆ. ದಕ್ಷಿಣ ಕನ್ನಡ ಪದ್ಮರಾಜ್, ಶಿವಮೊಗ್ಗ ಗೀತಾ ಶಿವರಾಜ್ಕುಮಾರ್, ಉತ್ತರ ಕನ್ನಡ ಅಂಜಲಿ ನಿಂಬಾಳ್ಕರ್, ಧಾರವಾಡ ವಿನೋದ್ ಅಸೂಟಿ, ಕೊಪ್ಪಳ ರಾಜಶೇಖರ್ ಹಿಟ್ನಾಳ್, ಚಿಕ್ಕಬಳ್ಳಾಪುರ ರಕ್ಷರಾಮಯ್ಯ. ವಿಶೇಷವೆಂದರೆ ಕಾಂಗ್ರೆಸ್ ವಿರುದ್ಧ ಮೈತ್ರಿ ಪಕ್ಷದಿಂದ ಸ್ಪರ್ಧಿಸುತ್ತಿರುವ ಬಹುತೇಕರು ಪ್ರಬಲ ಸಮುದಾಯದ ಅಭ್ಯರ್ಥಿಗಳೆಂಬುದನ್ನು ನಾವು ಗಮನಿಸಬಹುದು. ರಾಜ್ಯದಲ್ಲಿ 5 ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಗಳಿವೆ, 2 ಪರಿಶಿಷ್ಟ ಪಂಗಡದ ಮೀಸಲು ಕ್ಷೇತ್ರಗಳಿವೆ, ಒಂದನ್ನು JDSಗೆ BJP ಬಿಟ್ಟುಕೊಟ್ಟಿದೆ. ಹೀಗಾಗಿ ಕೋಲಾರದಲ್ಲಿ ಕಾಂಗ್ರೆಸ್ನಿಂದ KV ಗೌತಮ್, JDSನಿಂದ M ಮಲ್ಲೇಶ್ ಬಾಬು ಕಣದಲ್ಲಿದ್ದಾರೆ. ಉಳಿದಂತೆ BJP ಅಭ್ಯರ್ಥಿಗಳು ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ, ಕಲಬುರಗಿ ಉಮೇಶ್ ಯಾದವ್, ಚಿತ್ರದುರ್ಗ ಗೋವಿಂದ ಕಾರಜೋಳ, ಚಾಮರಾಜನಗರ S ಬಾಲರಾಜ್ ಅವರು ಇದ್ದಾರೆ. ಕಾಂಗ್ರೆಸ್ನಿಂದ ವಿಜಯಪುರದಲ್ಲಿ ರಾಜು ಆಲಗೂರು, ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಡಮನಿ, ಚಿತ್ರದುರ್ಗದಲ್ಲಿ BN ಚಂದ್ರಪ್ಪ, ಚಾಮರಾಜನಗರದಲ್ಲಿ ಸುನೀಲ್ ಬೋಸ್ ಕಣದಲ್ಲಿದ್ದಾರೆ. ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ನಾಯಕ ಸಮುದಾಯದವರೇ ಸ್ಪರ್ಧಿಸುತ್ತಿದ್ದಾರೆ. ಈ ಬಾರಿಯೂ ಅದೇ ಮರುಕಳಿಸಿದೆ. ರಾಯಚೂರಿನಲ್ಲಿ BJPಯಿಂದ ರಾಜ ಅಮರೇಶ್ವರ ನಾಯಕರು ಇದ್ದಾರೆ, ಕಾಂಗ್ರೆಸ್ನಿಂದ G ಕುಮಾರ್ ನಾಯಕ್ ಅವರು ಸ್ಪರ್ಧಿಸಿದ್ದಾರೆ. ಬಳ್ಳಾರಿಯಲ್ಲಿ BJPಯಿಂದ ಶ್ರೀರಾಮುಲು, ಕಾಂಗ್ರೆಸ್ನಿಂದ E ತುಕಾರಾಂ ಅವರು ಕಣದಲ್ಲಿದ್ದಾರೆ. ಸಾಮಾನ್ಯ ಕ್ಷೇತ್ರವಾದಂತಹ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿರುವಂತಹ ಪ್ರಿಯಾಂಕಾ ಜಾರಕಿಹೊಳಿ 2 ಕಾರಣಕ್ಕೆ ವಿಶೇಷ. 1, ಅವರು ಮಹಿಳಾ ಅಭ್ಯರ್ಥಿಯವುದು. 2, ನಾಯಕ ಸಮುದಾಯದ ಲೀಡರ್ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯವುದು. ಪ್ರಿಯಾಂಕಾ ಜಾರಕಿಹೊಳಿ ಅವರ ಪ್ರತಿಸ್ಪರ್ಧಿಯಾಗಿ ವೀರಶೈವ ಲಿಂಗಾಯತ ಸಮುದಾಯದ ಅಣ್ಣಸಾಹೇಬ್ ಜೊಲ್ಲೆ ಕಣದಲ್ಲಿದ್ದಾರೆ. ರಾಜ್ಯದಲ್ಲಿ ಬ್ರಾಹ್ಮಣ ಸಮುದಾಯದ ಜನಸಂಖ್ಯೆ 3%. BJP ಬ್ರಾಹ್ಮಣ ಬನಿಯಾ ಪಾರ್ಟಿ ಎಂಬ ಅಪಖ್ಯಾತಿಯನ್ನು ಮೊದಲಿನಿಂದಲೂ ಹೊಂದಿದೆ. ಅದು ಕರ್ನಾಟಕದಲ್ಲೂ ಮರುಕಳಿಸಿದೆ. 3 ಕ್ಷೇತ್ರಗಳಲ್ಲಿ ಬ್ರಾಹ್ಮಣರು ಕಣದಲ್ಲಿದ್ದಾರೆ. ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಧಾರವಾಡದಲ್ಲಿ ಪ್ರಹ್ಲಾದ ಜೋಶಿ, ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಕಣದಲ್ಲಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಮೈನಾರಿಟಿ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿರುವುದು ವಿಶೇಷ. ನಮ್ಮ ಸಂವಿಧಾನ ಏನಾದರೂ ಪರಿಶಿಷ್ಟರಿಗೆ ಮೀಸಲು ಸೌಲಭ್ಯಗಳನ್ನು ಕಲ್ಪಿಸದೇ ಇದ್ದಿದ್ದರೆ ಪರಿಶಿಷ್ಟರ ಪ್ರಾತಿನಿಧ್ಯ ಏನಾಗುತ್ತಿತ್ತು ಎಂದು ಸುಲಭವಾಗಿ ಯೋಚಿಸಬಹುದು. ಪರಿಶಿಷ್ಟರಲ್ಲಿನ ಸ್ಪೃಶ್ಯ ಅಸ್ಪೃಶ್ಯ ಬಲಾಢ್ಯ ಜಾತಿಗಳ ವಿಚಾರಕ್ಕೆ ಹೋದರೆ ಅದೊಂದು ದೊಡ್ಡ ಚರ್ಚೆಯಾಗುತ್ತೆ.
ಮತ್ತೊಂದು ವಿಡಿಯೋದಲ್ಲಿ ಅದರ ಕುರಿತು ವಿಸ್ತೃತವಾಗಿ ಚರ್ಚಿಸಬಹುದು. ಇರಲಿ, ಈಗ ನಿಮ್ಮ ಮುಂದೆ ಇಟ್ಟಿರುವಂತಹ ವಿಚಾರಗಳನ್ನು ನೋಡಿದರೆ ಮೇಲುನೋಟಕ್ಕೆ ಬಿಜೆಪಿ ಪಕ್ಷವು ಹಿಂದುಳಿದ ಜಾತಿಗಳ ಪ್ರಾತಿನಿಧ್ಯದಲ್ಲಿ ಆದ್ಯತೆ ನೀಡಿದೆ ಎಂಬುದು ಸ್ಪಷ್ಟವಾಗುತ್ತೆ. ಮಂಡಲ್ ರಾಜಕಾರಣದ ವಿರುದ್ಧ ಕಮಂಡಲವನ್ನು ಹಿಡಿದು ಬಂದಂತಹ ಬಿಜೆಪಿ ಇಂದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿ ಇಡಬ್ಲ್ಯೂಎಸ್ಅನ್ನು ಜಾರಿಗೆ ತಂದಿತ್ತು. ಹಿಂದೂ ನಾವೆಲ್ಲ ಒಂದು ಎನ್ನುವ ಪಕ್ಷವು ಹಿಂದುಳಿದವರು ಕೇವಲ ಒಡೆದಾಡಿ ಸಾಯುವುದಕ್ಕ ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕಾಗಿದೆ. ಜಾತಿ ಗಣತಿಗೆ ವಿರೋಧ ವ್ಯಕ್ತಪಡಿಸುವುದು, OBCಗಳ ಮೀಸಲಾತಿಗೆ ವಿರುದ್ಧವಾಗಿ ಕಮಂಡಲ ರಾಜಕಾರಣವನ್ನು ಮಾಡಿದ್ದು ಬಿಜೆಪಿಯ ನಿಜ ಸ್ವರೂಪವನ್ನು ಬಿಚ್ಚಿಡುತ್ತೆ. ರಾಜ್ಯದಲ್ಲಿ ಮುಸ್ಲಿಮರು ಶೇಕಡ 14% ಇದ್ದರೂ ಕೂಡ ಕಾಂಗ್ರೆಸ್ ಕೇವಲ ಒಂದು ಸೀಟ್ ಮಾತ್ರ ನೀಡಿದೆ. ಹೆಚ್ಚಿನ ಸೀಟುಗಳನ್ನು ನೀಡಿದರೆ ಕಾಂಗ್ರೆಸ್ ಪಕ್ಷವು ಹಿಂದು ವಿರೋಧಿ ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಳ್ಳಬೇಕಾದಂತಹ ಸ್ಥಿತಿ ರಾಜಕಾರಣದಲ್ಲಿ ಬಂದೊದಗಿರುವುದು ದೇಶದ ದುರಂತವೆಂದರೆ ತಪ್ಪಾಗಲಾರದು. ಉಭಯ ಪಕ್ಷಗಳು ಬಲಾಢ್ಯ ಸಮುದಾಯಗಳಿಗೆ ಮಣೆ ಹಾಕುವಲ್ಲಿ ಹಣಬಲ, ತೋಳ್ಬಲ ಮತ್ತು ಶಕ್ತಿ ರಾಜಕಾರಣವನ್ನು ಅಶಕ್ತ ಸಮುದಾಯಗಳು ಎದುರಿಸುವುದಕ್ಕೆ ಆಗದಿರುವುದು ಮೊದಲಾದ ಕಾರಣಗಳಂತೂ ಇದ್ದೇ ಇವೆ. ಸಾಮಾಜಿಕ ನ್ಯಾಯದ ಕುರಿತು ನಾವು ಎಷ್ಟೇ ಮಾತನಾಡಿದರೂ ಕೂಡ ಸಾಲದು. ಜಾತಿ ಎಂಬುದು ವಾಸ್ತವ, ಪ್ರಾತಿನಿಧ್ಯವು ಅತ್ಯಗತ್ಯ ಎಂಬುದನ್ನು ನಾವು ಮರೆಯದಿರೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.